ಹಾಗೂ ಬದಾಮಿ ಚಾಲುಕ್ಯರ ಬೀಡಾಗಿರುವ ಬಾಗಲಕೋಟೆ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಸ್ಥಾಪನೆಯಾಗಬೇಕೆಂದು ಹಲವಾರು ಬಾರಿ ಹೋರಾಟ ಮಾಡಿದರೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅದು ನೆನೆಗುದಿಗೆ ಬಂದಿದೆ. ಪ್ರಮುಖವಾಗಿ ಬಾಗಲಕೋಟೆ ಕರ್ವೆ ಜಿಲ್ಲಾಧ್ಯಕ್ಷರಾದ ರಮೇಶ್ ಬದ್ನೂರ್ ಅವರು ಈ ಹೋರಾಟನ ಕೈಗೆತ್ತಿಕೊಂಡಿದ್ದಾರೆ. ಬನ್ನಿ ಅವರ ಮುಂದೆ ಜೊತೆಗಿದ್ದಾರೆ. ಅವರು ಈ ಹೋರಾಟದ ರೂಪುರೇಷೆಗಳನ್ನು ಏನಿದೆ, ಯಾವ ಜನಪ್ರತಿನಿಧಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ವಿಚಾರದಲ್ಲಿ ಯಾಕೆ ರಾಜಕಾರಣಿಗಳು ತಾರತಮ್ಯ ಮಾಡ್ತಿದ್ದಾರೆ, ಇಚ್ಛಾಶಕ್ತಿ ಯಾಕೆ ತೋರಿಸ್ತಿಲ್ಲ ಸ್ಥಾಪನೆ ಮಾಡೋಕ್ಕೆ ಅಂತ? ಮೊದಲನೇದಾಗಿ ಬಾಗಲಕೋಟೆ ಸ್ಥಳೀಯ ಶಾಸಕರಾದಂಥ ಸನ್ಮಾನ್ಯ ವಿರಣ್ಣ ಚರಂತಿಮಠ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸ್ಥೆ ಇದೆ, ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅಂತೇಳಿ. ಆ ಸಂಸ್ಥೆಯ ಅಡಿಯಲ್ಲಿ ಒಂದು ಕುಮಾರೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಈಗಾಗಲೇ ಕಾರ್ಯಾರಂಭ ಮಾಡಿದೆ, ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯಾರಂಭ ಮಾಡಿದರೆ ಅದು ನಮ್ಮ ಸಂಸ್ಥೆಗೆ ಹೊಡೆತು ಬೀಳ್ತದೋ ಅಥವಾ ನಮ್ಮ ಸಂಸ್ಥೆಗೆ ನಷ್ಟ ಆಗ್ತದೋ ಅಂತಕ್ಕಂಥ ಭಯದ ವಾತಾವರಣ ಸ್ಥಳೀಯ ಶಾಸಕರು ವೀರಣ್ಣ ಚರಂತಿಮಠರು ಕಾಡ್ತಾ ಇದೆ. ಕೇವಲ ವೀರಣ್ಣ ಚರಂತಿಮಠರ ಒಂದು ಒತ್ತಾಯಕ್ಕೆ, ಅವರ ಒಂದು ಮೆಡಿಕಲ್ ಮಾಫಿಯಾಕ್ಕೆ ಬಲಿಯಾದಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ, ಕಾಂಗ್ರೆಸ್ನವರಿರ್ಬೋದು, ಜೆ ಡಿ ಎಸ್ನವರಿರ್ಬೋದು, ಎಲ್ಲರೂ ಕೂಡ ಈ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಬಡ ಮತ್ತು ಬಲ್ಲಿದ ದಲಿತ ದೀನ ದಲಿತರಿಗೆ, ಶ್ರಮಿಕರಿಗೆ, ಕಾರ್ಮಿಕರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಕೊರತೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರಲ್ಲಿ ಒಂದು ಏನು ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೆ. ಈಗ ಬೆಳಗಾವಿ, ಬಾಗಲಕೋಟೆ, ಗದಗ, ಯಾದಗಿರಿ, ಎರಡು ಮೂರು ಜಿಲ್ಲೆಗಳದ್ದು ಏನಿದಲ್ಲ ಒಂದೇ ಸಾರಿ ಘೋಷಣೆ ಆಗಿತ್ತು ಮೆಡಿಕಲ್ ಕಾಲೇಜ್. ಇಲ್ಲೆಲ್ಲ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲೆಲ್ಲ ಬಾಗಲಕೋಟೆ ಬಿಟ್ಟು ಇಲ್ಲೆಲ್ಲ ಅನುದಾನ ಬರುತ್ತೆ, ಚೆನ್ನಾಗಿ ಇದನ್ನು ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಯಾಕೆ, ಯಾಕೆ ಇವ್ರು ವಿರೋಧ ಪಕ್ಷದವ್ರು ಏನು ಮಾಡ್ತಿದ್ದಾರೆ ಅಂತ ನೋಡಿ. ಬೆಳಗಾವಿ ಒಂದು ಉದಾಹರಣೆ ತೆಗೆದುಕೊಂಡಾಗ ಕೇಲಿ ಅವ್ರದ್ದು ಒಂದು ಈಗಾಗಲೇ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಇದೆ, ಆದರೂ ಕೂಡ ಬಾಗಲಕೋಟೆ ಬೆಳಗಾವಿಯಲ್ಲಿ ಒಂದು ಬೀಮ್ಸ್ ಅಂಥೇಳಿ ಒಂದು ಸಂಸ್ಥೆ, ಸರ್ಕಾರದ ವೈದ್ಯಕೀಯ ಮಹಾವಿದ್ಯಾಲಯ ಇಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ಯಾಕೆ ಅಂತೇಳಿದ್ರೆ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಇದೆ. ಇಲ್ಲಿ ಜನರು ರಾಜಕಾರಣಿಗಳು ಕೆಲಸ ಮಾಡದೇ ಇದ್ದಾಗ ಜನ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಜನ ಪ್ರತಿಭಟಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನೂ ಕೂಡ ಬೆಳಗಾವಿಯಲ್ಲಿ ಕೂಡ ಒಂದು ಬೀಮ್ಸ್ ಒಂದು ಸಂಸ್ಥೆ ಕಾರ್ಯಾರಂಭ ಮಾಡಲಿಕ್ಕೆ ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವೂ ಇದೆ ಮತ್ತು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳ ಹೋರಾಟ ಕೂಡ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಇದೆ, ಬೆಳಗಾವಿಯನ್ನು ಅಭಿವೃದ್ಧಿಪಡಿಸಬೇಕು, ಬೆಳಗಾವಿ ಜನರಿಗೆ ನಾವು ಸಹಾಯ ಮಾಡಬೇಕು, ಬೆಳಗಾವಿ ಜನರ ಸಂಕಷ್ಟ ಮತ್ತು ಆತಂಕಕ್ಕೆ ನಾವು ಪರಿಹಾರ ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ. ಹೀಗಾಗಿ ಬೆಳಗಾವಿಯಲ್ಲಿ ಈಗಾಗಲೇ ಒಂದು ಸಂಸ್ಥೆ ಕೆಲಸ ಮಾಡ್ತೇವೆ. ಅದೇ ರೀತಿಯಾಗಿ ಗದಗದಲ್ಲಿ ಕೂಡ 2014-15 ಗದಗಿಗೆ ಮಂಜೂರಾಯಿತು. ಗದಗಿಗೆ ಮಂಜೂರಾಗಿ ಇವತ್ತು ಗದಗಿನ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭಿಸಿ 4 ವರ್ಷಗಳು ಕಳೆದು ಅಲ್ಲಿ ಈಗಾಗಲೇ 4 ಮೆಡಿಕಲ್ ಬ್ಯಾಚಸ್ ಡಾಕ್ಟರ್ಸ್ ಕೂಡ ಅಲ್ಲಿ ಇವತ್ತು ಅಲ್ಲಿ ಕಲಿತಂಥ ಡಾಕ್ಟರ್ಸ್ ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಆದರೆ ಬಾಗಲಕೋಟೆಯಲ್ಲಿ ಏನಾಗಿದೆ ಅಂತೇಳಿದರೆ ಅಲ್ಲಿ ಎಲ್ಲ ರಾಜಕಾರಣಿಗಳು, ಸರ್ವ ಪಕ್ಷಗಳ ರಾಜಕಾರಣಿಗಳು, ಅವರಿಗೆ ಜನರ ಹಿತಾಸಕ್ತಿಗಿಂತ ಮುಖ್ಯ ವೈಯಕ್ತಿಕ ಹಿತಾಸಕ್ತಿ ಬಹಳ ಮುಖ್ಯ, ಪ್ರಮುಖವಾಗಿದೆ. ಹಾಗಾಗಿ ಅಲ್ಲಿ ಇವತ್ತುವರೆಗೂ ಕೂಡ 2014-15 ಮಂಜೂರಾದಂಥ ವೈದ್ಯಕೀಯ ಮಹಾವಿದ್ಯಾಲಯ ಇಲ್ಲಿವರೆಗೂ ಕೂಡ ಕಾರ್ಯಾರಂಭ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನೀವೊಂದು ಬೂಟ್ ಪಾಲಿಶ್ ಮಾಡಿ ನಾವು ಮೆಡಿಕಲ್ ಕಾಲೇಜ್ನ ನಾವೇ ಸ್ವತಃ ಮಾಡ್ತಿರ್ತೀವಿ, ಕರ್ವೇ ಎಲ್ಲರೂ ಹೋರಾಟ ಮಾಡಿದ್ವಿ, ಆಮೇಲೆ ಚರಂತಿಮಠ ಅವರು ಒಂದು ಹೇಳಿಕೆ ಕೊಡ್ತಾರೆ, ಈ ಹೇಳಿಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರೀತಿ ಇದಾಗಿದೆ, ಪರಿಣಾಮಕಾರಿಯಾಗಿದೆ ಅಂತ? ಅದು ಚರಂತಿಮಠರ ಪ್ರಬುದ್ಧತೆಯನ್ನು ತೋರಿಸ್ತದೆ ಆ ಮಾತು, ಚರಂತಿಮಠರ ನಿರ್ಲಕ್ಷ್ಯತೆಯನ್ನು ತೋರಿಸ್ತದೆ, ಚರಂತಿಮಠರ ಸರ್ವಾಧಿಕಾರಿತ್ವದ ಮನಸ್ಥಿತಿಯನ್ನು ಆ ಒಂದು ಮಾತು ತೋರಿಸ್ತದೆ. ಅದು ನಿಜವಾಗಲೂ ಅದು ಬಾಗಲಕೋಟೆ ಜಿಲ್ಲೆಗೆ ಒಂದು ಶಾಪವೇ ಸರಿ. ಯಾಕೆಂದರೆ ಚರಂತಿಮಠರಂಥವರು ಶಾಸಕರಾಗಿ ಸರ್ಕಾರದ ಒಂದು ಯೋಜನೆಯನ್ನು ಇಲ್ಲಿವರೆಗೂ ಕೂಡ ನೆನ್ನೆ ಗುದಿಗೆ ಕೆಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿದರೆ ಅದು ಬಾಗಲಕೋಟೆ ಜನರ ದುರಾದೃಷ್ಟ ಅದು. ಇಲ್ಲ, ಈಗ ಈ ಬಾಗಲಕೋಟೆ ಪಕ್ಕದಲ್ಲಿ ಬದಾಮಿ ಕ್ಷೇತ್ರದ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅವರಾದರೂ ಗಟ್ಟಿಯಾಗಿ ಧ್ವನಿ ಎತ್ಕೊಂಡು ಮಾಡ್ಬೋದಲ್ಲ, ಅಲ್ಲಿ ಅವ್ರ ಕ್ಷೇತ್ರದ ಜನರು ಬಾಗಲಕೋಟೆಗೆ ಬರ್ತಾರೆ. ಎಲ್ಲದಕ್ಕಿಂತಲೂ ಅತ್ಯಂತ ನೋವಿನ ಸಂಗತಿ ಅಂತೇಳಿದರೆ ಬಾಗಲಕೋಟೆ ಜಿಲ್ಲೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜಕೀಯ ಭವಿಷ್ಯವನ್ನು ಮತ್ತೊಮ್ಮೆ ಅವರಿಗೆ ರಾಜಕೀಯ ಪುನರ್ಜನ್ಮವನ್ನು ನೀಡಿದೆ. ಅವರೇ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿ ಅದಕ್ಕೆ ಟೋಕನ್ ಅಮೌಂಟ್ ಅಂಥೇಳಿ ಸರ್ಕಾರ ನಿಗದಿಪಡಿಸಬೇಕಾಗಿತ್ತು. ಘೋಷಣೆ ಒಂದು ಯೋಜನೆಯನ್ನು ಘೋಷಣೆ ಮಾಡಿದಾದ ಮೇಲೆ ಸರ್ಕಾರ ಅದನ್ನು ಅನುಷ್ಠಾನ ಮಾಡುವ ಇಚ್ಛಾಸಕ್ತಿ ಇದ್ದರೆ ಅದಕ್ಕೆ ಟೋಕನ್ ಅಮೌಂಟ್ ಅಂಥೇಳಿ ಅಂದರೆ ಒಂದು ಈ 10% ಟೋಟಲ್ ಅಮೌಂಟಿನಲ್ಲಿ ಅನುದಾನದಲ್ಲಿದೆ, 10% 15% 25% ಮೀಸಲು ಮಾಡಬೇಕಾಗಿತ್ತು. ಬಟ್ ಅವರು ಕೂಡ ಮೀಸಲು ಮಾಡಲಿಲ್ಲ.
ಬಟ್ ಅವತ್ತು ಕೂಡ ನಾನು ಅಂತೀನಿ, ಅವತ್ತು ಕೂಡ ಚರಂತಿ ಮಠ ಪ್ರಭಾವ ಅವನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅನುದಾನವನ್ನು ಮೀಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ. ಈ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಪತನಗೊಂಡ ಮೇಲೆ ಇದೇನು ಬಿ ಜೆ ಪಿ ಸರ್ಕಾರ ರಚನೆ ಆಯ್ತಲ್ಲ, ಅವಾಗ ಈ ಚಿಕ್ಕಬಳ್ಳಾಪುರ ಆಯಿತು, ರಾಮನಗರ ಆಯಿತು, ಅದಕ್ಕೆ ಹೊಸದಾಗಿ ಬಿ ಜೆ ಪಿ ಸರ್ಕಾರ ಮೆಡಿಕಲ್ ಕಾಲೇಜ್ನ ಸ್ಥಾಪನೆ ಮಾಡೋಕ್ಕೆ ಘೋಷಣೆ ಮಾಡುತ್ತೆ, ಇದಕ್ಕೆ ಯಾಕೆ ಇಚ್ಛಾಶಕ್ತಿ ತೋರುತ್ತಿಲ್ಲ ಅಂತ ನೋಡ್ರಿ. ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಮತಕ್ಷೇತ್ರದಿಂದ ಪ್ರತಿನಿಧಿಸ್ತಕ್ಕಂಥವ್ರು, ಅವರು ತಮ್ಮ ರಾಮನಗರಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸರ್ಕಾರ ಘೋಷಣೆ ಮಾಡ್ತದೆ, ಚಿಕ್ಕಬಳ್ಳಾಪುರಕ್ಕೆ ಘೋಷಣೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೇ ಒಂದು ಸರ್ಕಾರದಲ್ಲಿ ಅವರು ಏನು ರೆಬಲ್ ಆಗಿ ಸರ್ಕಾರವನ್ನು ಕೆಡವಿ ಮತ್ತೊಂದು ಪಕ್ಷಕ್ಕೆ ಅವರು ಪಕ್ಷಾಂತರಗೊಂಡು ಆ ಪಕ್ಷದಲ್ಲಿ ಹೋಗಿ ಆಯ್ಕೆಯಾಗಿ ಅಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಅಲ್ಲಿ ತಮ್ಮ ಜಿಲ್ಲೆ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಕೊಳ್ತಾರಲ್ಲ, ಒಂದು ಘೋಷಣೆ ಮಾಡ್ಕೊಳ್ತಾರಲ್ಲ, ಅದನ್ನು ಅನುಷ್ಠಾನ ಮಾಡ್ತಾರಲ್ಲ, ಅದು ಆ ವ್ಯಕ್ತಿಯ ಆ ರಾಜಕಾರಣಿಯ ಇಚ್ಛಾಶಕ್ತಿ, ಅದು ಅವರ ತಾಕತ್ತದು, ಅವರ ಜನಸ ಅವರು ಜನರಿಗಿರ್ತಕ್ಕಂಥ ಅವರ ಕಳಕಳಿಯನ್ನು ಅದು ಪ್ರದರ್ಶನ ಮಾಡ್ತದೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂಥ ರಾಜಕಾರಣಿಗಳು ನಾವು ಹೊಂದಿಲ್ಲಲ್ಲ, ಇದು ನಮ್ಮ ದುರಾದೃಷ್ಟ. ಇಲ್ಲ, ಯಾಕಂದರೆ ಬಾಗಲಕೋಟೆಯಲ್ಲಿ ಒಂದು ಇಬ್ಬರು ವಿರೋಧ ಪಕ್ಷದವರು ಇದ್ದಾರೆ, ಆಮೇಲೆ ಪ್ರಭಾವಿ ಸಚಿವರು ಇದ್ದಾರೆ, ಆಮೇಲೆ ಇವರೆಲ್ಲ ಒತ್ತಡ ಹಾಕ್ಬೋದಾಗಿತ್ತಲ್ಲ. ಬರೀ ಕೇವಲ ಚರಂತಿ ಮಠವರೇ ಯಾಕೆ ಇವರು ಇದನ್ನು ಬೇಡ ಅಂತ ಇದು ಮಾಡ್ತಿದ್ದಾರೆ, ಅವ್ರು ಸ್ವಂತ ಲಾಭಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರಿ. ಆದರೂ ಚರಂತಿ ಮಠವರು ಸಾಮಾಜಿಕ ಬದ್ಧತೆ ಇದ್ದರೆ ಅದನ್ನು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಬೇಕಾಗಿತ್ತು, ಯಾಕೆ ಮಾಡ್ತಿಲ್ಲ ಅಂತ. ಅದೇ ಅವರ ಸಂಸ್ಥೆಯ ಮೇಲೆ ಪರಿಣಾಮ ಬೀರುತ್ತದಂತ ಒಂದಿರ್ಬೋದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಉದ್ಯೋಗದ ಮೂಲ ಇಲ್ಲ. ಬಾಗಲಕೋಟೆ ಮೂಲ ಬಾಗಲಕೋಟು, ಅಲ್ಲಿ ಮುಳುಗಡೆ ಸಂತ್ರಸ್ತರ ಜಿಲ್ಲೆ ಬಾಗಲಕೋಟು. ಏಕೆ ಆಲಮಟ್ಟಿ ಜಲಾಶಯದ ಹಿನ್ನೀರಿಗೆ ಸಂಪೂರ್ಣ ಬಾಗಲಕೋಟೆ ನಗರ ಮುಳುಗಡೆ ಆಗಿದೆ. ಕೆಲವು ಎಷ್ಟೋ ಜನ ಮನೆ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ, ಉದ್ಯೋಗ ಕಳ್ಕೊಂಡು ನಿರುದ್ಯೋಗಿಗಳಾಗಿದ್ದಾರೆ, ಎಷ್ಟೋ ಜನ ಉದ್ಯೋಗ ಮನೆ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕರಾಗಿದ್ದಾರೆ. ಆ ನಿರ್ಗತಿಕ ವ್ಯವಸ್ಥೆಯನ್ನು ಅವರ ಆರ್ಥಿಕ ಸಂಕಷ್ಟವನ್ನು, ಆರ್ಥಿಕ ಏನು ಹಿನ್ನಡೆ ಇದೆಯಲ್ಲ, ಆ ಆರ್ಥಿಕ ಸಂಕಷ್ಟವನ್ನೇ ಅಸ್ತ್ರವಾಗಿಟ್ಕೊಂಡಂಥ ಚರಂತಿ ಮಠರು, ಇಡೀ ಬಾಗಲಕೋಟೆ ನಗರದ ಜನತೆ ನನ್ನ ಕಪಿಮುಷ್ಟಿಯಲ್ಲಿರಬೇಕು, ಅಂದರೆ ಆರ್ಥಿಕವಾಗಿ ನನ್ನ ಹಿಡಿತದಲ್ಲೇ ಇರಬೇಕು ಅಂತಕ್ಕಂಥ ಒಂದು ದುರಾಲೋಚನೆ ಇದೆ, ಅಂದರೆ ನೀಚ ಬುದ್ಧಿ ಮನಸ್ಥಿತಿ ಅವರಿಗಿದೆ. ಹಾಗಾಗಿ ಬಾಗಲಕೋಟೆ ಜಿಲ್ಲೆಗೆ ಏನಾದರೂ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಬಂದರೆ 10-15,000 ಉದ್ಯೋಗ ಸೃಷ್ಟಿಯಾಗ್ತದೆ. ಆಮೇಲೆ ಇದು ನೇರವಾಗಿ 10-15,000 ಉದ್ಯೋಗ ಆದರೆ ಇನ್ನು ಪಾರದರ್ಶಕವಾಗಿ ಅಪ್ಪ ಏನಂತದ ಅಂತಂದರೆ ಎಷ್ಟೋ ಜನರಿಗೆ ಈಗ ಏನು ಲಾಡ್ಜ್ ಇರ್ಬೋದು, ಆಮೇಲೆ ಹೋಟೆಲ್ ಇರ್ಬೋದು, ಆಮೇಲೆ ಆಟೋ ಚಾಲಕ ಇರ್ಬೋದು, ಬುಕ್ ಸ್ಟಾಲ್ಸ್ ಇರ್ಬೋದು, ಚಾದ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ಉದ್ಯೋಗ ಮಾಡೋರು ಕೂಡ, ಮೆಡಿಕಲ್ ಶಾಪ್ಸ್ ಇರ್ಬೋದು, ಅವೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲೇ ಜನ ಉದ್ಯೋಗಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲವೋ, ಅಥವಾ ನಮ್ಮ ಸಂಸ್ಥೆಗೆ ಜನ ಬಂದರೆ ಅವರಿಗೆ ನಾನು ಎಲ್ಲೇ ಹೆಚ್ಚಿನ ಒಂದು ವೇತನವನ್ನು ಕೊಟ್ಟು ನಾನು ಅವರಿಗೆ ಉದ್ಯೋಗ ನೀಡಬೇಕಾಗ್ತಿಲ್ಲ ಅಂತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿ ಅವರಿಗಿದೆ. ಆರ್ಥಿಕ ಒಟ್ಟಿನಲ್ಲಿ ಬಾಗಲಕೋಟೆ ಸಂಪೂರ್ಣ ನಗರದ ಆರ್ಥಿಕ ಹಿಡಿತವನ್ನು ನಾನು ಸಾಧಿಸಬೇಕು ಅಂತಕ್ಕಂಥ ಒಂದು ಸರ್ವಾಧಿಕಾರತ್ವ ಧೋರಣೆಯನ್ನು ನಮ್ಮ ಚರಂತಿ ಮಠ ಹೊಂದಿದ್ದಾರೆ. ಈಗ ಯಡಿಯೂರಪ್ಪನವರು ಇತ್ತೀಚೆಗೆ ಬಾಗಲಕೋಟೆಗೆ ಬಂದಾಗ ನೀವು ಬೂಟ್ ಪಾಲಿಶ್ ಮಾಡಿ ಶಾಸಕರ ಹೇಳಿಕೆ ಖಂಡಿಸಿ ಬೂಟ್ ಪಾಲಿಶಿ ನೀವು ಮಾಡೋಕ್ಕೆ ಹೋಗಿದ್ರಿ, ಹಣ ಜಮಾ ಮಾಡೋಕ್ಕೆ ಹೋದಾಗ ನಿಮ್ಮನ್ನ ಅರೆಸ್ಟ್ ಮಾಡಿಸುವಂಥ ಅರೆಸ್ಟ್ ಮಾಡಿಸಿ ನಿಮ್ಮನ್ನ ಹೆದರಿಸುವಂಥ ರೀತಿಯಲ್ಲಿ ಶಾಸಕರು ನಡ್ಕೊಂಡ್ರು, ಇದು ಎಷ್ಟು ಸರಿ ಅನಿಸುತ್ತೆ? ಹೌದು, ಬಾಗಲಕೋಟೆ ಶಾಸಕರು ಕೇವಲ ನಮ್ಮನ್ನಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ತಮ್ಮ ಕಪ್ಪಿಮುಷ್ಟಿಲಿ ಆಡಳಿತದ ಅನ್ನ ಸರ್ವಾಧಿಕಾರತ್ವ ಧೋರಣೆಯಿಂದ ಆಡಳಿತವನ್ನು ದುರ್ಬಳಕೆ ಮಾಡಿಕೊಂಡು ಎಲ್ಲರನ್ನೂ ಕೂಡ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ಒಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಇದೆಲ್ಲದೂ ಕೂಡ ಹೊಸದೇನಲ್ಲ. ಈ ಎಂತೋ ಎಷ್ಟೋ ಚರಂತಿ ಮಠರನ್ನು ನಾನು ನೋಡಿದ್ದೇನೆ, ಎಷ್ಟೋ ಚರಂತಿ ಮಠದ ಶಾಸಕರನ್ನು ಕೂಡ ಕರ್ನಾಟಕ ರಕ್ಷಣೆಗೆ ನೋಡಿದೆ. ಅದರ ಚರಂತಿ ಮಠರಿಗೆ ಕೇವಲ ಬಾಗಲಕೋಟೆ ಸೀಮಿತ, ಅದು ಕರ್ನಾಟಕ ರಕ್ಷಣೆಗೆ ಬಾಗಲಕೋಟೆ ಸೀಮಿತ ಅಲ್ಲ. ಅದರ ಚರಂತಿ ಮಠರ ಈ ಸರ್ವಾಧಿಕಾರ ಧೋರಣೆಗೆ ಮತ್ತು ಈ ಅಧಿಕಾರ ದುರ್ಬಳಕೆಗೆ ಕರ್ನಾಟಕ ರಕ್ಷಣೆಗೆ ಹೀಗೆ ಜಗ್ಗುವ ಪ್ರಶ್ನೆಯೇ ಇಲ್ಲ. ಅದಕ್ಕೆ ನಮ್ಮ ಮಹಿಳೆಯರು, ನಮ್ಮ ಸಹೋದರಿಯರು ಚರಂತಿ ಮಠರಿಗೆ ಸರಿಯಾಗಿ ಉತ್ತರಿಸಿದ್ದಾರೆ. ಹಾಂ, ಒಟ್ಟಿನಲ್ಲಿ ನಾವು ಏನು ಹೇಳ್ತೀವಿ ಅಂತಿದ್ರೆ, ಬೂಟ್ ಪಾಲಿಶ್ ಯಾಕೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಅಂತಿದ್ರೆ, ಬೂಟ್ ಪಾಲಿಶು ಮಾಡುವ ಮೂಲಕ ಈ ಸರ್ಕಾರವನ್ನು, ಸರ್ಕಾರಕ್ಕೆ ಏನಾದರೂ ಚರ್ಮ ಇದ್ದರೆ ಅವ್ರನ್ನ ಎಚ್ಚರಿಸಬೇಕು, ಸರ್ಕಾರಕ್ಕೆ ಚಾಟಿ ಬೀಸಬೇಕು ಅಂಥೇಳಿ ಒಂದು ನಾವು ಬೂಟ್ ಪಾಲಿಶ್ ಅಭಿಯಾನ ಮಾಡಿ ಅಲ್ಲಿಂದ ಬಂದಂತಹ ದೇಣಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವೊಂದು ಈ ಒಂದು ಏನು ಈ ಬೂಟ್ ಪಾಲಿಶ್ ಅಭಿಯಾನವನ್ನು ಪ್ರಾರಂಭಿಸಿದ್ವಿ. ಆ ಬೂಟ್ ಪಾಲಿಶ್ ಒಂದು ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಬೂಟ್ ಪಾಲಿಶನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ವೀರಣ್ಣ ಚರಂತಿ ಮಠರು ಅದನ್ನು ಲೇವಡಿ ಮಾಡಿದರು, ವ್ಯಂಗ್ಯವಾಡಿದರು. ಅದು ಸರ್ವಾಧಿಕಾರತ್ವ ಧೋರಣೆಯನ್ನು ತೋರಿಸ್ತದೆ ಅವ್ರ ಮಾತಿನಲ್ಲಿ, ಅವ್ರ ಮಾತಿನಲ್ಲಿ ದುರಂಕಾರವನ್ನು ತೋರಿಸ್ತದೆ, ಅವ್ರ ಮಾತಿನಲ್ಲಿ ಇವರೇನು ಬಿಡಪ್ಪ ಅಂತಕ್ಕೊಂದು ನಿರ್ಲಕ್ಷ್ಯ ಭಾವನೆಯನ್ನು ತೋರಿಸ್ತದೆ. ಹಾಗಾಗಿ ಅವ್ರು ಏನು ಹೇಳಿದ್ರು ಅಂತಂದರೆ, ಇಡೀ ಜಿಲ್ಲೆಯಾದ್ಯಂತ ನೀವು ಬೂಟ್ ಪಾಲಿಶ್ ಮಾಡಬೇಕು, ಅದರಿಂದ ಬಂದಂಥ ದೇಣಿಗೆಯನ್ನು ನೀವು ರಾಜ್ಯ ಸರ್ಕಾರ ಕೊಡಬೇಕು, ಅದರಿಂದ ರಾಜ್ಯ ಸರ್ಕಾರ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸ್ತದೆ ಅಂತಕ್ಕಂಥ ವ್ಯಂಗ್ಯದ ಮಾತುಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸವಾಲಾಗಿ ಸ್ವೀಕರಿಸಿದೆ. ಇವತ್ತು ಕೇವಲ ಬಾಗಲಕೋಟೆ ನಗರದಲ್ಲಿ ಅಷ್ಟೇ ಅಲ್ಲ,
ಜಿಲ್ಲೆಯಾದ್ಯಂತ ಇವತ್ತು ಬೂಟ್ ಪಾಲಿಶ್ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರು ಬೂಟ್ ಪಾಲಿಶ್ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ಬೂಟ್ ಪಾಲಿಶ್ ಅದೊಂದು ವೃತ್ತಿ. ಆಮೇಲೆ ಅವರು ಶಾಸಕರ ರೀತಿ ಹೇಳಿಕೆ ಹೇಳಿದಾರ ಅನ್ನೋದಕ್ಕೆ ನೀವೇನು ಮಾಡಿ ಕರ್ವೇದವರೆಲ್ಲರೂ ಸೇರಿಕೊಂಡು ನೀವು ಅವ್ರು ವೃತ್ತಿ ಮಾಡೋರಿಗೆ ಗೌರವಿಸಿದ್ರು ಸರ್, ಅದು ಅವಾಗ ಹೇಗೆ ನಿಮಗೆ ಪ್ರತಿಕ್ರಿಯೆ ಬಂತು? ನನಗೆ ನಿಜವಾಗಲೂ ಭಾಳ ಖುಷಿ ಅನಿಸ್ತದೆ. ನಾನು ಬಸವ ತತ್ವವನ್ನು ಗೌರವಿಸುವಂಥವನು, ಬಸವ ತತ್ವದ ಅನುಯಾಯಿ ನಾನು. ಆದರೆ ಚರದಿ ಮಠರು ಬಸವ ತತ್ವದ ಅನುಯಾಯಿಗಳಲ್ಲ, ಬಸವ ತತ್ವದ ವಿರೋಧಿಗಳು. ಅವರಿಗೆ ಬಸವ ತತ್ವದಲ್ಲಿ ಅನುಭವ ಮಂಟಪ ಏನು ಹೇಳ್ತದೆ, ಅನುಭವ ಮಂಟಪದಲ್ಲಿ ಏನು ಚಿಂತನೆ ನಡೀತಿತ್ತು, ಬಸವನವರು ಅನುಭವ ಮಂಟಪದಲ್ಲಿ ಏನು ಸಂದೇಶ ಕೊಟ್ಟರು, ಕಾಯಕ ಅಂದ್ರೇನು, ಕಾಯಕ ಇರ್ತಕ್ಕಂಥ ಮೌಲ್ಯ ಏನು ಅಂಥೇಳಿ ಬಸವನ ತೋರಿಸ್ಕೊಟ್ರು. ಅಂದರೆ ಬಸವನವರು ಒಂದು ವಿಚಾರ ಆಗಿತ್ತು, ಯಾವುದೇ ಸಮಾಜ ಕೆಳಮಟ್ಟದ್ದಲ್ಲ, ಯಾವುದೇ ಸಮಾಜ ಉನ್ನತ ಮಟ್ಟದ್ದಲ್ಲ, ಯಾವುದೇ ಉದ್ಯೋಗ ಕೆಳಮಟ್ಟದ್ದಲ್ಲ, ಯಾವುದೇ ಉದ್ಯೋಗ ಉನ್ನತ ಮಟ್ಟದ್ದಲ್ಲ, ಎಲ್ಲವೂ ಉದ್ಯೋಗ ಒಂದೇ, ಅದು ಕಾಯಕವೇ ಕೈಲಾಸ ಅಂತೇಳಿ. ಆ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ನಾವು ಗೌರವಿಸ್ತಾ ಇದ್ದೇವೆ. ಆದರೆ ಚರಿತ್ರೆ ಮಟ್ಟರು ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ಅವರು ದ್ವೇಷಿಸ್ತಿದ್ದಾರೆ, ಅವರು ವಿರೋಧಿಸ್ತಿದ್ದಾರೆ, ಅವರು ಅದನ್ನು ಕೂಡ ಲೇವಡಿ ಮಾಡ್ತಾ ಇದ್ದಾರೆ. ಅದು ಬಸವ ತತ್ವ ಚಿಂತನೆಗೆ ಲೇವಡಿ ಮಾಡಿದಾಗೆ. ಹಾಗಾಗಿ ನಾವು ಇದನ್ನು ಅಗೌರವ ಅಂತ ತಿಳ್ಕೊಂಡಿಲ್ಲ. ಎಷ್ಟೋ ಜನ ಅದೇ ಉದ್ಯೋಗ ಮಾಡ್ತಾ ಇದ್ದಾರೆ, ಕೇವಲ ಒಂದೇ ಸಮುದಾಯದವರು ಆ ಉದ್ಯೋಗ ಮಾಡಬೇಕು ಅಂತಿಲ್ಲ. ಯಾವುದೇ ಸಮುದಾಯದವರು ಕೂಡ ಇವತ್ತು ಬೂಟ್ ಪಾಲಿಶ್ ಮಾಡ್ಬೋದು, ಚಪ್ಪಲಿ ವ್ಯಾಪಾರ ಮಾಡ್ಬೋದು, ಬೂಟಿನ ವ್ಯಾಪಾರ ಮಾಡ್ಬೋದು, ಚಪ್ಪಲಿ ಪಾಲಿಶ್ ಮಾಡ್ಬೋದು, ಹೊಲಿಬೋದು, ತಯಾರಿ ಮಾಡ್ಬೋದು, ಅದೇನು ಅಪರಾಧ ಅಲ್ಲಲ್ಲ. ಹಾಗಾಗಿ ನಾವು ಚರಂತಿ ಮಠರಿಗೆ ಈ ಬಸವ ತತ್ವದ ಚಿಂತನೆಯ ಪಾಠವನ್ನು ಹೇಳಲಿಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಬೂಟ್ ಪಾಲಿಶ್ ಅಭಿಯಾನವನ್ನು ರಾಜ್ಯ ಜಿಲ್ಲೆಯಾದ್ಯಂತ ಮಾಡ್ತಾ ಇದೆ. ಈಗ ನೀವು ಸ್ಪೀಕರ್ ಹೋಗಿ ಭೇಟಿಯಾಗಿ ಅಧಿವೇಶನ ಸಂದರ್ಭದಲ್ಲಿ ನಮಗೆ ಬೂಟ್ ಪಾಲಿಶ್ ಮಾಡೋಕ್ಕೆ ಅನುಮತಿ ಕೊಡಿ ಅಂತ ಸ್ಪೀಕರ್ ಏನು ಹೇಳಿದ್ರು? ಸ್ಪೀಕರ್ ಅವರು ಹೇಳಿದರು, ಬೂಟ್ ಪಾಲಿಶ್ ಯಾಕೆ ರೀ ಬೂಟ್ ಪಾಲಿಶ್ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ ಸರ್, ನಿಮ್ಮ ಕ್ಷೇತ್ರ ಶಾಸಕರು, ನಮ್ಮ ಕ್ಷೇತ್ರ ಶಾಸಕರು ನಿಮ್ಮದೇ ಪಕ್ಷದಿಂದ ಆಯ್ಕೆಯಾದಂಥವರು, ಇಲ್ಲ ಬಾಲ್ಕೋಟಿಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿದರೆ ಇಡೀ ಜಿಲ್ಲೆಯಾದ್ಯಂತ ಬೂಟ್ ಪಾಲಿಶ್ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ನಮಗೆ ನೀಡಿದ್ದಾರೆ. ಆ ಸಲಹೆಯನ್ನು ಕೇವಲ ಜಿಲ್ಲೆಯಾದ್ಯಂತ ಮಾಡಿದರೆ ನಮಗೆ ದುಡ್ಡು ಅಷ್ಟು ಸಾಲೋದಿಲ್ಲ, ಅದಕ್ಕೆ ರಾಜ್ಯಾದ್ಯಂತ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ವಿಧ ಸುವರ್ಣ ವಿಧಾನಸೌಧದ ಮುಂದೆ ಸೌಧದ ಮುಂದೆ ಎಲ್ಲ ರಾಜಕಾರಣಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ. ಮುಖ್ಯಮಂತ್ರಿ ಆದಿಯಾಗಿ, ವಿರೋಧ ಪಕ್ಷದ ನಾಯಕರು, ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಕೂಡ ಶ್ರೀಮಂತರಿರ್ತಾರೆ. ಅವ್ರು ಬೂಟ್ ಪಾಲಿಶ್ ಮಾಡಿದರೆ ಅವರು 1,000, 2,000, 5,000, 10,000, 100,000 ಕೊಡುವಂಥಕ್ಕಂಥ ದಾನಿಗಳವ್ರು ಇದ್ದಾರೆ. ಹಾಗಾಗಿ ಅವರು ಬೂಟ್ ಪಾಲಿಶ್ ಮಾಡೋ ಮೂಲಕ ಹೆಚ್ಚಿನ ಅನುದಾನವನ್ನು ಸಂಗ್ರಹ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಯಾಕಂದರೆ ದಿವಾಳಿ ಆಗಿದೆ ಸರ್ಕಾರ. ಸರ್ಕಾರ ಭ್ರಷ್ಟಾಚಾರದಲ್ಲಿ ದಿವಾಳಿ ಆಗಿದೆ. ಆ ದಿವಾಳಿ ಆದಂಥ ಸರ್ಕಾರಕ್ಕೆ ನಾವು ಇವತ್ತು ಬೂಟ್ ಪಾಲಿಶ್ ಮಾಡುವ ಮೂಲಕ ದೇಣಿಗೆಯನ್ನು ಸಂಗ್ರಹಿಸಿಕೊಡಬೇಕು ಅಂಥೇಳಿ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಇವತ್ತು ಸುವರ್ಣಸೌಧದ ಮುಂದೆ ನಾವು ಬೂಟ್ ಪಾಲಿಶ್ ಅಭಿಯಾನ ಮಾಡಲಿಕ್ಕೆ, ಬೂಟ್ ಪಾಲಿಶ್ ಕಾಯಕ ಮಾಡಲಿಕ್ಕೆ ನಾವು ವಿಧಾನಸಭಾಧ್ಯಕ್ಷರಿಗೆ ಭೇಟಿಯಾಗಿ ಒಂದು ಮನವಿ ಸಲ್ಲಿಸಿದ್ವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸೂಚಿಸ್ತೇನೆ. ಅವರು ನಿಮ್ಮ ಜೊತೆ ಮಾತಾಡಿ ನಿಮಗೆ ಪರವಾನಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಿದ್ದಾರೆ ಅಂತ ಹೇಳಿದೆ. ಒಂದು ವೇಳೆ ಚರಂತಿ ಮಠ ಅವರು ತಮ್ಮ ಪ್ರಭಾವನ ಬಳಸಿ ನಿಮಗೆ ಅನುಮತಿ ಕೊಡಿಸ್ತಾ ಇದ್ದರೆ ಮುಂದೆ ಯಾವ ರೀತಿ? ಒಟ್ಟಿನಲ್ಲಿ ನೋಡ್ರಿ, ಈಗ ಸಂವಿಧಾನ ಹೇಳ್ತದೆ ನಾನು ಇವತ್ತು ನಮ್ಮ ಹೋರಾಟದ ಶಕ್ತಿ ಇದೆ ಅಂತ ಹೇಳಿದರೆ ಅದಕ್ಕೆ ಕಾನೂನಿನ ಶಕ್ತಿ ಇದೆ, ಅದಕ್ಕೆ ಸಂವಿಧಾನದ ಶಕ್ತಿ ಇದೆ. ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಶಕ್ತಿ ನಮ್ಮ ಜೊತೆ ಇದೆ. ಹೀಗಿದ್ದಾಗ ವಿಧಾನಸಭಾಧ್ಯಕ್ಷರು ಕೊಡೋದಿಲ್ಲ ಅನ್ನೋ ಒಂದು ನೆಪಕ್ಕೆ ನಾನು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಸಂವಿಧಾನ ವ್ಯಾಪ್ತಿಯಲ್ಲಿ ಸಂವಿಧಾನ ಏನು ಹೇಳ್ತದೆ ಅಂತಂದರೆ ಹೋರಾಟ ಜನ್ಮಸಿದ್ಧ ಹಕ್ಕು ಅಂತ ಹೇಳ್ತದೆ. ಒಂದು ಪ್ರಜಾಪ್ರಭುತ್ವಕ್ಕೆ ಗೌರವ ಯಾವಾಗ ಹೆಚ್ಚಾಗ್ತದೆ ಅಂತಂದರೆ ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳಿರಬೇಕು. ಈಗ ವಿರೋಧ ಪಕ್ಷ ಇರೋದು ಪ್ರತಿಭಟನೆ ಮಾಡಲಿಕ್ಕೆ, ಜನ ಇಡೀ ದೇಶದ ಜನ ಅಥವಾ ರಾಜ್ಯದ ಜನ ಆಡಳಿತದ ಪಕ್ಷದ ವಿರೋಧಿ ಸ್ಥಾನದಲ್ಲಿ ನಿಂತ್ಕೋಬೇಕು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಶ್ರೀಮಂತಿಕೆ ಬರಲಿಕ್ಕೆ ಸಾಧ್ಯ ಇದೆ, ಪ್ರಜಾಪ್ರಭುತ್ವಕ್ಕೆ ಮೌಲ್ಯ ಬರಲಿಕ್ಕೆ ಸಾಧ್ಯ ಇದೆ. ಈಗ ನೀವು ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕಂತೇಳಿ ಹೋರಾಟ ಒಂದು ವೇಳೆ ಭರವಸೆ ಕೊಟ್ಟರು, ಈಗ ಇಲ್ಲಿವರೆಗೂ ನಿಮ್ಮ ಜಿಲ್ಲೆ ಘೋಷಣೆ ಮಾಡಿದ್ದಕ್ಕೆ ಈಕ್ವಲ್ ಆಗಿ ಬೆಳಗಾವಿ, ಗದಗ ಎಲ್ಲ ಸೇರಿ ಎಲ್ಲ ಆಗಿದೆ ಮೆಡಿಕಲ್ ಕಾಲೇಜ್. ಈಗ ನೀವು ಭರವಸೆ ಕೊಟ್ಟು ಬಿಟ್ರ ಅಂತ ಇಟ್ಕೊಳ್ಳಿ, ಅವಾಗ ಮುಂದೆ ಯಾವ ರೀತಿ ಹೋರಾಟ ಮಾಡಿ? ನಾವು ಭರವಸೆಗೆ ಹಿಂಸರಿಯೋದಿಲ್ಲ. ಈಗಾಗಲೇ ಸರ್ಕಾರದಿಂದ ಭರವಸೆ ಸಿಕ್ಕಿದೆ. ಈಗಾಗಲೇ 2014 ವೈದ್ಯಕೀಯ ಮಹಾವಿದ್ಯಾಲಯ ಘೋಷಣೆ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ಈಗ ಅನುದಾನ ಬಿಡುಗಡೆ ಮಾಡಬೇಕು, ಅಡಿಗೆಲ ಸಮಾರಂಭ ಮಾಡಬೇಕು. ಅದೇ ಕರ್ನಾಟಕ ರಕ್ಷಣಾ ವೇದಿಕೆ ಘೋಷಣೆ ಮಾಡಿದೆ, ಬಾಗಲಕೋಟೆ ನಗರದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದ ಅಡಿಗಲು ಸಮಾರಂಭ ಆಗುವರು ಕೂಡ ಬೂಟ್ ಪಾಲಿಶಿಯನ್ನು ನಿಲ್ಲಿಸೋದಿಲ್ಲ ಅಂತೇಳಿ. ಹಾಗಾಗಿ ಅಡಿಗಲು ಸಮಾರಂಭ ಮಾಡದ ಹೊರತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಿಂದ ವಿಮುಖರಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿರಲ್ಲ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಕೈಬಿಡಲ್ಲ ಅಂತೇಳಿ ಬಾಗಲಕೋಟೆ ಕರ್ವೇ ಜಿಲ್ಲಾಧ್ಯಕ್ಷರಾಗಿರುವಂಥ ರಮೇಶ್ ಬದ್ನೂರ್ ಅವರು ಹೇಳಿದ್ದಾರೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.